ಎಲ್ರಿಗೂ ಸ್ವಾಗತ. ಮುಂಬರುವಂತಹ 8 ತಿಂಗಳುಗಳ ಕಾಲ ಕೆಡುಕನ್ನು ಉಂಟು ಮಾಡುವಂತಹ ಕೇತು ಕನ್ಯಾ ರಾಶಿಯಲ್ಲಿ ಇರಲಿದ್ದಾನೆ. ಇದರಿಂದಾಗಿ ಕೆಲವು ರಾಶಿಯವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಆ ರಾಶಿಯವರ ಬಗ್ಗೆ ತಿಳಿಯೋಣ ಬನ್ನಿ. ಬೇರೆ ಗ್ರಹಗಳಿಗೆ ಹೋಲಿಸಿದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತು ಅತ್ಯಂತ ನಿಧಾನವಾಗಿ ಚಲಿಸುವಂತಹ ಗ್ರಹ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಯಾವಿ ಗ್ರಹ ಎಂಬುದಾಗಿ ಕೂಡ ಕರೆಯಲಾಗುತ್ತದೆ. ಹೀಗಾಗಿಯೇ ಕೇತುವಿನ ಚಲನೆ ಎನ್ನುವುದನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದಿರುತ್ತದೆ. ಕೇತುವಿನ ಚಲನೆ ಎನ್ನುವುದು ಒಳ್ಳೆಯ ದಿಕ್ಕಿನಲ್ಲಿ ನಡೆದರೆ ಭಾಗ್ಯದ ಬಾಗಿಲು ತೆರೆದು ನಿಮ್ಮ ಒಳ್ಳೆಯ ಕಾಲ ಶುರುವಾಗಲಿದೆ. ಆದರೆ ಒಂದು ವೇಳೆ ಕೆಟ್ಟ ದಿಕ್ಕಿನಲ್ಲಿ ಕೇತು ಚಲನೆ ಮಾಡಿದರೆ ನೀವು ಏನೇ ಮಾಡಿದರೂ ಕೂಡ ಕಷ್ಟ ನಿಮ್ಮ ಬೆನ್ನು ಬಿಡುವುದಿಲ್ಲ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂದಿನ 8 ತಿಂಗಳುಗಳ ಕಾಲ ಕನ್ಯಾ ರಾಶಿಯಲ್ಲಿ ಕೇತು ಇರಲಿದ್ದಾನೆ. ಈ ಸಂದರ್ಭದಲ್ಲಿ 3 ರಾಶಿಯವರ ಮೇಲೆ ಕೇತು ಕೆಂಗಣ್ಣು ಬೀರಲಿದ್ದಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ 3 ರಾಶಿಯವರು ಕೆಲವೊಂದು ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಎದುರಿಸಬೇಕಾಗಬರಬಹುದು. ಹಾಗಿದ್ದರೆ ಆ 3 ರಾಶಿಗಳು ಯಾವುವು ಎನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ. ಕರ್ಕಾಟಕ ರಾಶಿ. ಕೇತುವಿನ ಈ ಚಲನೆ ಅನ್ನೋದು ಕರ್ಕಾಟಕ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಪರಿಣಾಮಗಳನ್ನು ತರೋದಿಲ್ಲ. ನಿಮ್ಮ ವೈಯಕ್ತಿಕ ಹಾಗೂ ಪ್ರೊಫೆಷನಲ್ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೀವು ಈ ಸಂದರ್ಭದಲ್ಲಿ ಕೇತುವಿನ ಈ ಚಲನೆಯ ಕಾರಣದಿಂದಾಗಿ ಕಾಣಬೇಕಾಗುತ್ತದೆ. ಹೀಗಾಗಿ ಸಾಕಷ್ಟು ನಿಗಾ ವಹಿಸಿ ಪ್ರತಿಯೊಂದು ಹೆಜ್ಜೆಗಳನ್ನು ಇಡಬೇಕಾಗಿರುವುದು ಕೂಡ ಅತ್ಯಗತ್ಯವಾಗಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಕಾಣುವುದರಿಂದಾಗಿ ನಿಮ್ಮ ಮಾನಸಿಕ ಆರೋಗ್ಯ ಏರುಪೇರು ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ದೈಹಿಕ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ವೈದ್ಯರ ಬಳಿ ಉಪಾಯ ಇರುತ್ತದೆ ಹಾಗೂ ಔಷಧಿ ಇರುತ್ತದೆ. ಆದರೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಮೊದಲಿಗೆ ನಾವು ಸರಿಯಾಗಿರಬೇಕು. ಹೀಗಾಗಿ ಈ ಸಂದರ್ಭದಲ್ಲಿ ಅದೇ ಸಮಸ್ಯೆ ಆಗಿರುವಾಗ ಸ್ವಲ್ಪ ಮಟ್ಟಿಗೆ ನಿರ್ಧಾರಗಳನ್ನು ಹಾಗೂ ಪ್ರತಿಯೊಂದು ಕ್ರಿಯೆಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡುವುದು ಅವಶ್ಯಕವಾಗಿದೆ. ವಿಶೇಷವಾಗಿ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಜಾಗೃತರಾಗಿರಬೇಕು. ಯಾವುದಾದರೂ ಅವಘಡಗಳು ಕೂಡ ಸಂಭವಿಸಬಹುದಾದ ಸಾಧ್ಯತೆ ಇರುವುದರಿಂದಾಗಿ ಆದಷ್ಟು ಹುಷಾರಾಗಿ ಹೋಗಿ ಬನ್ನಿ. ನಿಮ್ಮ ಮನೆಯ ಹಿರಿಯವರಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಅಮ್ಮನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ ಅಮ್ಮನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಒಳ್ಳೆಯದು. ತುಲಾರಾಶಿ. ಕೇತುವಿನ ಈ ಚಾಲನೆ ಅನ್ನುವುದು ಮುಂದಿನ 8 ತಿಂಗಳವರೆಗೆ ತುಲಾರಾಶಿಯವರಿಗೂ ಕೂಡ ಕೆಡುಕನ್ನು ಉಂಟು ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಾಕಷ್ಟು ಸಮಸ್ಯೆ ಹಾಗೂ ಕಷ್ಟದಾಯಕ ಪರಿಸ್ಥಿತಿಗಳನ್ನು ತುಲಾರಾಶಿಯವರು ಈ ನಿರ್ದಿಷ್ಟ ಸಮಯದಲ್ಲಿ ಹೆಚ್ಚಾಗಿ ಕಾಣಲಿದ್ದಾರೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಲಿದೆ. ಇದು ನಿಮ್ಮ ಕೆಲಸದ ಜೀವನದಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿ ಕುಟುಂಬಸ್ಥರ ಜೊತೆಗೆ ಕಳೆಯುವಂತಹ ವೈಯಕ್ತಿಕ ಜೀವನದ ಮೇಲೆ ಕೂಡ ನೆಗೆಟಿವ್ ಪರಿಣಾಮವನ್ನು ಬೀರಲಿದ್ದು ಇದರಿಂದಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ತುಲಾರಾಶಿಯವರಿಗೂ ಕೂಡ ಲಾಭ ಹಾಗೂ ನಷ್ಟದಲ್ಲಿ ಕೇತುವಿನ ನೆಗೆಟಿವ್ ಪರಿಣಾಮವನ್ನು ಕಾಣಬಹುದಾಗಿದೆ. ಹೀಗಾಗಿ ವ್ಯಾಪಾರಸ್ಥರು ಸ್ವಲ್ಪ ಮಟ್ಟಿಗೆ ನೋಡಿಕೊಂಡು ವ್ಯಾಪಾರವನ್ನು ಮಾಡುವುದು ಒಳ್ಳೆಯದು ಹಾಗೂ ಈ ಸಂದರ್ಭದಲ್ಲಿ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಉಚಿತವಲ್ಲ. ಜೀವನದಲ್ಲಿ ಈ ಕಠಿಣ ಸಮಯದಲ್ಲಿ ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಾಗ ಕೂಡ ಅದರಿಂದ ಆಗುವಂತಹ ಒಳಿತು ಹಾಗೂ ಕೆಡುಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ನಂತರವಷ್ಟೇ ಆ ನಿರ್ಧಾರವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಅವಸರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ.
ಹೀಗೆ ಮಾಡಿದಲ್ಲಿ ನೀವು ನಿಮ್ಮ ಭವಿಷ್ಯದಲ್ಲಿ ಇದರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನೆಯ ಹಿರಿಯವರ ಜೊತೆಗೆ ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ವೃಷಭ ರಾಶಿ. ಕೇತುವಿನ ಈ ಚಲನೆಯನ್ನು ವೃಷಭ ರಾಶಿಯವರಿಗೆ ಲಾಭಕ್ಕಿಂತ ದುಪ್ಪಟ್ಟು ನಷ್ಟವನ್ನೇ ತರಲಿದೆ. ಸರಾಗವಾಗಿ ಹಾಗೂ ಸುಲಭವಾಗಿ ನಡೆಯಬೇಕಾಗಿರುವಂತಹ ಕೆಲಸಕ್ಕೆ ಕೂಡ ಇದರ ಪರಿಣಾಮ ಬೀರಿದ್ದು ಇದು ಮತ್ತಷ್ಟು ನಿಧಾನಕ್ಕೆ ನಡೆಯಲಿದೆ. ಕೈಗೆ ಬೇಕಾಗಿರುವಂತಹ ಆದಾಯ ಸಾಕಷ್ಟು ಮಟ್ಟದಲ್ಲಿ ಬಾರದೇ ಇದ್ದರೂ ಕೂಡ ಖರ್ಚು ಹೆಚ್ಚಾಗುವುದೇ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಬಹುದಾಗಿದೆ. ಹೀಗಾಗಿ ಪರಿಸ್ಥಿತಿ ಸರಿಯಾಗುವವರೆಗೂ ಕೂಡ ಆದಷ್ಟು ಖರ್ಚನ್ನು ಕಡಿಮೆ ಮಾಡುವುದಕ್ಕೆ ಪ್ರಯತ್ನಪಡಿ. ಇಲ್ಲವಾದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರುವಂತಹ ಹಣ ಪೂರ್ತಿ ಖಾಲಿಯಾಗಿ ನೀವು ದಿವಾಳಿಯಾದರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ. ಪರಿಸ್ಥಿತಿ ಇದಕ್ಕೆ ಪ್ರತಿಕೂಲವಾಗಿದೆ, ಆದರೆ ಆದಷ್ಟು ನಿಮ್ಮ ಆದಾಯದಲ್ಲಿ ಹಣವನ್ನು ಸೇವಿಂಗ್ ಮಾಡುವುದಕ್ಕೆ ಪ್ರಯತ್ನಪಡಿ. ಕೇತುವಿನ ವಕ್ರದೃಷ್ಟಿ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಕೂಡ ಬಿದ್ದಿರುವುದರಿಂದಾಗಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವೆ ಕೆಲವೊಂದು ಜಗಳ ಹಾಗೂ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ಎಲ್ಲ ಸಮಸ್ಯೆಗಳನ್ನು ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳಿ. ಇಲ್ಲವಾದಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಊಹಿಸಲಾಗದ ಅನಾಹುತಕಾರಿ ಘಟನೆಗಳು ನಡೆಯಬಹುದಾಗಿದೆ. ಪ್ರತಿಯೊಂದು ವಿವಾದಗಳನ್ನು ಶಾಂತಿಯಿಂದ ಬಗೆಹರಿಸಿಕೊಳ್ಳಿ. ಹೀಗಾಗಿ ಈ ಸಮಯದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳಲ್ಲಿಯೂ ನೀವು ತಾಳ್ಮೆಯಿಂದ ಯೋಚಿಸಿ ನಂತರ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅವಸರದಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮುಂದಿನ ಜೀವನದಲ್ಲಿ ಅನಾಹುತಗಳನ್ನು ಸೃಷ್ಟಿಸಬಹುದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.